ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಪಾಸ್ತಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಹಾಗೆಯೇ ಈ ರೆಸಿಪಿನ ನನ್ನ ಫ್ರೆಂಡ್ ನನಗೆ ಕೇಳಿದರು, ಪಾಸ್ತಾ ಯಾವ ಥರ ಮಾಡೋದಂಥೇಳಿ ತೋರಿಸಿ ಅಂಥೇಳಿ. ಅವರಿಗೋಸ್ಕರ ಸ್ಪೆಷಲ್ಲಾಗಿ ನಾನು ಈ ರೆಸಿಪಿನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬನ್ನಿ, ಪಾಸ್ತಾ ರೆಸಿಪಿನ ಯಾವ ಥರ ಮಾಡೋದು ಅಂಥೇಳಿ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪಾಸ್ತಾ ರೆಸಿಪಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ನಾನು ವಿನೆಗರ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಹಾಗೆಯೇ ಪಾಸ್ತಾ ಮಸಾಲ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. 250 ಗ್ರಾಮಷ್ಟು ಪಾಸ್ತಾ ತೊಗೊಂಡಿದ್ದೀನಿ. 1/4 ಹಸಿಮೆಣಸಿಕಾಯಿನ ಗಾಲಿ ಗಾಲಿಯಾಗಿ ಹೆಚ್ಕೊಂಡಿದ್ದೀನಿ. 1/4 ಟೊಮೆಟೊ, 1/4 ನಿಂಬೆಹಣ್ಣು, 1-2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ, ಇವಿಷ್ಟಿದ್ರೆ ಸಾಕು ನಮಗೆ ಪಾಸ್ತಾ ಮಾಡಲಿಕ್ಕೆ. ಇವಾಗ ನೋಡಿ, ಒಂದು ಪಾತ್ರೆಗೆ ನಾವು ಪಾಸ್ತಾ ಎಷ್ಟು ತೊಗೊಂಡಿರ್ತೀವಲ್ಲ, ಅದ್ರ 3 ಪಟ್ಟು ನೀರನ್ನ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ 1 ಲೋಟದಷ್ಟು ಪಾಸ್ತಾ ತೊಗೊಂಡ್ರಿ ಅಂದರೆ 3 ಲೋಟದಷ್ಟು ನೀರು ಹಾಕಿ, ಅಂದರೆ ಸ್ವಲ್ಪ ನೀರು ಹೆಚ್ಚಿಗೆನೇ ಇರಬೇಕು. ನೀರು ಕಾಯ್ತಿದ್ದಂಗೆ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಹಾಗೆಯೇ ಪಾಸ್ತಾನ ನಾವು ಬೇಯಿಸ್ಕೊಬೇಕಾಗತ್ತೆ. ಒಂದು 10 ನಿಮಿಷ ಬಿಟ್ಟರೆ ಅಂದರೆ ಪಾಸ್ತಾ ಚೆನ್ನಾಗಿ ಬೇಯತ್ತೆ. ಆಯಿತಾ, ಈ ಥರ ಬೆಂದಾದಮೇಲೆ ನೀವು ಇದನ್ನು ಕಾಳು ಬಸಿಯೋದ್ರಲ್ಲಿ ಅಥವಾ ನೀವೆಲ್ಲರೂ ಸೋಸಿ ಇಟ್ಕೊಬೋದು. ಇವಾಗ ಬೇರೆ ಒಲೆ ಮೇಲೆ ನಾನು ಪಾಸ್ತಾವನ್ನು ಕುದಿಲಿಕ್ಕಿಟ್ಟಿದ್ದೀನಿ. ಈಗ ಮತ್ತೊಂದು ಒಲೆ ಮೇಲೆ ಒಂದು ಬಾಣಲಿಗೆ ನಾನು 2 ಚಮಚದಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 2 ಆನಿಯನ್ನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಪಾಸ್ತಾವನ್ನು ನೀರಲ್ಲಿ ಬೇಯಿಸಬೇಕಾದ್ರೆ ನಾವು ಉಪ್ಪನ್ನು ಆ್ಯಡ್ ಮಾಡಲೇಬೇಕು. ಯಾಕಂತಂದರೆ, ನೀವು ಉಪ್ಪನ್ನು ಆ್ಯಡ್ ಮಾಡಲಿಲ್ಲ ಅಂದರೆ ನೀವು ಪಾಸ್ತಾ ರೆಸಿಪಿ ಮಾಡಬೇಕಾದ್ರೆ ಆ ಪಾಸ್ತಾ ಇದೆಲ್ಲ ನಿಮಗೆ ಬಾಯಲ್ಲಿ ತುಂಬ ಸಪ್ಪೆ ಅನಿಸುತ್ತೆ. ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟೇ ಹೆಚ್ಚಿಗೆ ಅನಿಸುತ್ತೆ. ಆಯಿತಾ, ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಪಾಸ್ತಾವನ್ನು ನಾವು ಒಂದು 5 ರಿಂದ 10 ನಿಮಿಷ ತನಕನಾದರೂ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಕೈಯಲ್ಲಿ ಹಿಡಿದ್ರೆ ನಿಮಗೆ ಬೆಂದಿರೋದು ಗೊತ್ತಾಗತ್ತಲ್ಲ, ನೂಡಲ್ಸ್ ಎಲ್ಲ ಮುಟ್ಟಿ ನೋಡಿರ್ತಿರಲ್ಲ, ಅದೇ ಥರ ಇದು ಕೂಡ ಬೇಯತ್ತೆ. ಆದರೆ ಸ್ವಲ್ಪ ಟೈಮ್ ಹಿಡಿಯತ್ತೆ, ಸ್ವಲ್ಪ ನೋಡ್ಕೊತಾ ಇರಿ. ಪಾಸ್ತಾದಲ್ಲಿ ತುಂಬ ಥರ ಡಿಸೈನ್ಗಳು ಬರುತ್ತೆ. ನಿಮ್ಮ ಕಡೆ ಯಾವ ಥರ ಅವೈಲೇಬಲ್ ಇದೆಯೋ ಅದನ್ನು ತಂದು ನೀವು ಮಾಡ್ಕೊಬೋದು. ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಪದೇ ಪದೇ ನೂಡಲ್ಸ್ ಕೊಡೋದ್ರ ಬದಲಿಗೆ ಈ ಥರ ಪಾಸ್ತಾನೂ ಒಂದ್ಸಲ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕ್ಯಾರೆಟ್ನ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಎಲೆಕೋಸನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಇವಾಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈ ತರಕಾರಿಗಳು ತುಂಬ ಬೇಯೋ ಥರ ನಾವು ನೀರನ್ನೆಲ್ಲ ಹಾಕಿ ಬೇಯಿಸ್ಕೋಬಾರ್ದು. ಸ್ವಲ್ಪ ಹಾಗೆ ಒಗ್ಗರಣೆಯಲ್ಲೇ ಅರ್ಧಂಬರ್ಧ ಬೆಂದರೆ ಸಾಕಾಗತ್ತೆ. ಚೆನ್ನಾಗಿ ತಳ ಹಿಡಿದಿದ್ದಂಗೆ ಕೈ ಆಡಿಸ್ಕೊತಾ ಇರಿ. ನನ್ನ ವ್ಲಾಗ್ಸಲ್ಲಿ ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ಹಾಗೆ ವೀಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಗಳನ್ನ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಅರ್ಧ ಹೆಚ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಫುಲ್ 1 ಟೊಮೆಟೊ ತೊಗೊಂಡಿಲ್ಲ, ಯಾಕಂದರೆ ಲಾಸ್ಟಿಗೆ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೆಸರಿಗಷ್ಟೇ 1/2 ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕು ನಾವು. ಇವಾಗ ನೋಡಿ, ಎಲ್ಲ 1/2 ಭಾಗದಷ್ಟು ಬೆಂದಿದೆ ಟೊಮೆಟೊಯಿಂದ ಹಿಡಿದು ಎಲ್ಲ ವೆಜಿಟೇಬಲ್ಸ್ ಕೂಡ. ಇದಕ್ಕೆ ನಾನು ಅರಿಶಿನ ಪುಡಿ, ಖಾರದ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಈ ಥರ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಬೇಕಾದರೆ ಖಾರದ ಪುಡಿ ಬದಲಿಗೆ ಪೆಪ್ಪರ್ ಪುಡಿಯನ್ನು ಅಥವಾ ಕಾಳುಮೆಣಸಿನ ಪುಡಿನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಕಾಳುಮೆಣಸಿನ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರೆಸಿಪಿ ಬರುತ್ತೆ. ನಾನಿವತ್ತು ಕಾಳುಮೆಣಸಿನ ಪುಡಿ ಹಾಕ್ತಾ ಇಲ್ಲ, ಖಾರದ ಪುಡಿನೇ ಸೇರಿಸ್ತಾ ಇದ್ದೀನಿ. ಅಂದರೆ ನಾನು ಮನೇಲಿ ಯಾವ್ಯಾವ ಐಟಮ್ಗಳು ಸಿಗೋತ್ತಲ್ಲ ಅದನ್ನೇ ಬಳಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಚಮಚದಷ್ಟು ವಿನೆಗರ್ನ ಹಾಕ್ಕೊಂಡೆ. ಇವಾಗ ನೋಡ್ತಾ ಇರ್ಬೋದು, 1/4 ಚಮಚದಷ್ಟು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ನೀವು ಸಾಸ್ಗಳು ಇದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ನಡೆಯುತ್ತೆ. ಆಯಿತಾ, ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ 1 ಚಮಚ, ಹಾಗೆಯೇ ಗ್ರೀನ್ ಚಿಲ್ಲಿ ಸಾಸ್ 1 ಚಮಚ ಸೇರಿಸ್ತಾ ಇದ್ದೀನಿ. ನಿಮಗೆ ಚಿಲ್ಲಿ ಸಾಸ್ಗಳು ಇಷ್ಟ ಆಗಿಲ್ಲ ಅಂದರೆ ಬೇಕಾದ್ರೆ ನೀವು ಇದಕ್ಕೆ ಟೊಮೆಟೊ ಸಾಸ್ ಕೂಡ 1/2 ಚಮಚದಷ್ಟು ಆ್ಯಡ್ ಮಾಡ್ಬೋದು. ನಾನು ಟೊಮೆಟೊ ಸಾಸ್ ಹಾಕಿದರೆ ಸ್ವಲ್ಪ ಸ್ವೀಟ್ ಅನಿಸುತ್ತೆ ಅಂಥೇಳಿ ನಾನು ಚಿಲ್ಲಿ ಸಾಸ್ಗಳನ್ನೇ ಸೇರಿಸ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ನ ಸೇರಿಸೋದ್ರಿಂದ ನಿಮಗೆ ಸ್ವೀಟ್ ಸ್ವೀಟಾಗಿ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ನೀವು ಅದು ಟೇಸ್ಟ್ ಕೂಡ ನಿಮಗೆ ತುಂಬ ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ನಾನು 2 ಥರ ಸಾಸ್ಗಳನ್ನ 1 ಚಮಚ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು 1-5 ನಿಮಿಷ ಬಿಟ್ಟಿದ್ದೆ ಒಗ್ಗರಣೆನ, ಅಂದರೆ ಸ್ವಲ್ಪ ತಿರುವಾಡ್ಕೊತಾನೆ ಇರಿ. ಆಯಿತಾ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಬೆಂದಿರುವಂತಹ ಪಾಸ್ತಾವನ್ನು ಈ ಒಗ್ಗರಣೆ ಒಳಗೆ ಹಾಕ್ತಾ ಇದ್ದೀನಿ. ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಪಾಸ್ತಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು.
ಕಾಳು ಬಸಿಯೋ ಬಟ್ಲದಲ್ಲಿ ಅಥವಾ ನೀವು ನೀರು ಸೋಸುವಂಥದ್ರಲ್ಲಿ ಹಾಕಿಡಬೇಕು ಬೆಂದಿರುವ ಪಾಸ್ತಾವನ್ನು. ಕೆಲವೊಬ್ಬರು ಇದಕ್ಕೆ ತಣ್ಣೀರನ್ನು ಕೂಡ ಮೇಲ್ಗಡೆ ಹಾಕ್ತಾರೆ, ತಣ್ಣೀರು ಹಾಕೋದ್ರಿಂದ ಉದುರು ಉದುರು ಆಗಿರತ್ತೆ ಅಂತೇಳಿ. ಇದಕ್ಕೆ ಬೇಕಾದರೆ ನೀವು ಪಾಸ್ತಾನ ಕುದಿಸ್ಬೇಕಾದ್ರೆ ಒಂದು ಚಮಚದಷ್ಟು ಎಣ್ಣೆನೂ ಕೂಡ ಆ್ಯಡ್ ಮಾಡ್ಬೋದು. ಎಣ್ಣೆ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಾಸ್ತಾ ಉದು ಉದುರಾಗೇ ಇರುತ್ತೆ, ಒಂದಕ್ಕೊಂದು ಸ್ಟಿಕ್ಕಿ ಆಗಿರೋದಿಲ್ಲ. ಆಯಿತಾ, ಇವಾಗ ನೋಡಿ ಈ ಥರ ಬೆಂದಿರುವಂತಹ ಪಾಸ್ತಾವನ್ನು ಪರ್ಫೆಕ್ಟಾಗಿ ಮಾಡಿರುವ ಮಸಾಲೆ ಜೊತೆಗೆ ಈ ಥರ ತಿರುವಾಡ್ಕೊತ ಇರಬೇಕು. ಚೆನ್ನಾಗಿ ಕಲಸ್ಕೊಳ್ಳಿ ಆಯಿತಾ. ಪ್ರತಿಯೊಂದು ಪಾಸ್ತಾಕ್ಕೂ ಕೂಡ ಮಸಾಲೆ ಚೆನ್ನಾಗಿ ಬೆರಿಬೇಕು. ಆ ಥರ ಉರಿನ ಸಣ್ಣದಾಗಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ. ಉರಿನ ಯಾವಾಗಲೂ ಸಣ್ಣದಾಗೇ ಇರಬೇಕು, ಯಾಕಂದರೆ ನಾವು ಲಾಸ್ಟಿಗೆ ಇಷ್ಟೆಲ್ಲ ನೀಟಾಗಿ ಮಾಡಿ ಒಂದು ಲಾಸ್ಟಿಗೆ ಕಡೆ ಟೈಮಿಗೆ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಕೂಡ ರೆಸಿಪಿ ಹಾಳಾಗುತ್ತೆ. ಹಾಗಾಗಿ ಸಾವಧಾನವಾಗಿ ಅಥವಾ ನಿಧಾನವಾಗಿ ನೀವು ಮಾಡಿ ಆಯಿತಾ. ಇವಾಗ ನೋಡಿ ನಾನು ಇದಕ್ಕೆ ಕೊನೆಯದಾಗಿ ಪಾಸ್ತಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಪಾಸ್ತಾ ಪುಡಿ ಸಿಕ್ಕಿಲ್ಲ ಅಂತ ಅಂದರೆ ಗರಂ ಮಸಾಲೆ ಪುಡಿ ಕೂಡ ಆ್ಯಡ್ ಮಾಡ್ಬೋದು. ಓಕೆನಾ, ಪಾಸ್ತಾ ಪುಡಿಗೋಸ್ಕರನೇ ವೇಯ್ಟ್ ಮಾಡಬೇಕಂತ ಏನಿಲ್ಲ. ಆಯಿತಾ, ನನಗೆ ಪಾಸ್ತಾ ಪುಡಿ ಅವೈಲೇಬಲ್ ಇದೆ, ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಲಾಸ್ಟಿಗೆ ಪುಡಿನ ನಾನು ಪಾಸ್ತಾದ ಮೇಲ್ಗಡೆನೇ ಹಾಕೊತ ಇದ್ದೀನಿ, ನಾನು ಒಗ್ಗರಣೆಗೆ ಸೇರಿಸಿಲ್ಲ. ಓಕೆನಾ, ಇವಾಗ ಇದನ್ನು ಚೆನ್ನಾಗಿ ಕಲಿಸ್ತಿದೆ. ಪಾಸ್ತಾ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ತಿರುವಾಡ್ಕೊಂಡೆ ನಾನು. ಪಾಸ್ತಾ ರೆಡಿಯಾಗಿದೆ. ಇದಕ್ಕೆ ನಾನು ಮೇಲ್ಗಡೆ ಅಲಂಕಾರಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಇವಾಗ ನೋಡಿ ಫೈನಲಿ ಪಾಸ್ತಾ ತುಂಬ ರುಚಿಯಾಗಿ ಸೂಪರಾಗಿ ನೋಡಲು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಪಾಸ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಖಾರಕ್ಕೆ ತಕ್ಕನಂತೆ ಖಾರ, ರುಚಿಗೆ ತಕ್ಕನಂತೆ ರುಚಿ, ನೋಡಲಿಕ್ಕೆ ಕೂಡ ಪರ್ಫೆಕ್ಟ್ ಕಲರಲ್ಲಿ ಪಾಸ್ತಾ ರೆಡಿಯಾಗಿ ಬಂದಿದೆ. ಇದೇ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿಕೊಂಡು ಹೇಳಿ ನನಗೆ ರೆಸಿಪಿ ಯಾವ ಥರ ಬಂದಿತ್ತು ಅಂತ ಹೇಳಿ. ಓಕೆನಾ, ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.